ಇನ್ನು ಪವರ್ ಟಿವಿ ನಡೆಸ್ತಾ ಇರುವ ಅತಿದೊಡ್ಡ ಚುನಾವಣಾ ಪೂರ್ವ ಸಮೀಕ್ಷೆ ಕಾಲ್ ಮಾಡಿ ಓಟ್ ಮಾಡಿ ಇಲ್ಲಿನ ಇವತ್ತಿನ ಪ್ರಥಮ ಕ್ಷೇತ್ರ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಸತತವಾಗಿ ಇನ್ನೂರ ಇಪ್ಪತ್ನಾಲ್ಕನೇ ಕ್ಷೇತ್ರದತ್ತ ಬಹಳ ವೇಗವಾಗಿ ದಾಪುಗಾಲ ನಡೀತಾ ಇದೆ ನಮ್ಮ ಅಭಿಯಾನ ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಸಮೀಕ್ಷೆ ಹನ್ನೆರಡು ಗಂಟೆವರೆಗೂ ಕೂಡ ನಡೆಯುತ್ತೆ ಇನ್ನು ಕೇವಲ ನಲವತ್ತು ನಿಮಿಷಗಳ ಅವಕಾಶ ಇದೆ ಮಧ್ಯಾಹ್ನ ಒಂದು ಗಂಟೆಗೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಫಲಿತಾಂಶ ಪ್ರಕಟವಾಗುತ್ತೆ ಈಗಾಗಲೇ ಭರ್ಜರಿ ರೆಸ್ಪಾನ್ಸ್ ಆ್ಯಸ್ ಯೂಶುವಲ್ ಪ್ರತಿದಿನದಂತೆ ಅದೇ ರೀತಿಯ ರೆಸ್ಪಾನ್ಸ್ಗಳು ಕೂಡ ಈ ಕ್ಷೇತ್ರದಿಂದ ಬರ್ತಾ ಇವೆ ಬೆಳಗ್ಗೆ ಒಂಬತ್ತುವರೆಯಿಂದಲೇ ಪವರ್ ಟಿವಿಗೆ ಕರೆಗಳ ಮಹಾಪೂರ್ವೆ ಬಂದಿವೆ ಹಾಗಾದರೆ ಇಲ್ಲಿ ಏನಾಗುತ್ತೆ ಚುನಾವಣಾ ಕಣ ಹೇಗಿದೆ ಯಾರ್ಯಾರ ನಡುವೆ ಪೈಪೋಟಿ ಹಾಲಿ ಮಾಜಿಗಳ ಸಮರ ಹೇಗಿರುತ್ತೆ ಗೆದ್ದವರು ಸೋತವರು ಯಾವ ರೀತಿ ಸಲ ಕಂಟೆಸ್ಟ್ ಮಾಡ್ತಿದ್ದಾರೆ ಗೇಮ್ ಪ್ಲಾನ್ಗಳು ಸೊ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಪರಿಸ್ಥಿತಿ ಹೇಗಿದೆ ರಾಜಕೀಯ ಸ್ಥಿತಿಗತಿಗಳು ಹೇಗಿದೆ ಯಾವ ಪಕ್ಷಕ್ಕೆ ಇದು ಪ್ಲಸ್ ಜೊತೆಗೆ ನಮ್ಮ ಸರ್ವೆ ಹೇಗೆ ನಡೀತಾ ಇದೆ ಅನ್ನೋದರ ಸಂಪೂರ್ಣ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ವಿಶೇಷ ಪ್ರತಿನಿಧಿ ಹಿರಿಯ ಪ್ರತಿನಿಧಿ ಅರುಣ್ ಸರ್ ಈಗ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ ಅರುಣ್ ಸರ್ ಓವರ್ ಟಿ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರಣೋದ್ ನಾವು ಮಾತಾಡ್ತಾ ಇರುವಂಥದ್ದು ಬೆಣ್ಣೆದೋಸೆ ನಗರ ಮಂಡಕ್ಕಿ ನಾಡು ಅಂತ ಖ್ಯಾತಿ ಪಡೆದಿರುವಂಥ ದಾವಣಗೆರೆ ದಕ್ಷಿಣದ ಬಗ್ಗೆ ಮೊದಲು ದಾವಣಗೆರೆ ಒಂದೇ ಕ್ಷೇತ್ರ ಆಗಿತ್ತು ಎರಡು ಸಾವಿರದ ಎಂಟರಲ್ಲಿ ಈ ಕ್ಷೇತ್ರ ವಿಭಜನೆ ಆಯಿತು ದಾವಣಗೆರೆ ಉತ್ತರ ದಾವಣಗೆರೆ ದಕ್ಷಿಣ ಎರಡು ಕ್ಷೇತ್ರಗಳಾಗಿ ವಿಭಜನೆ ಆಯಿತು ಆದರೆ ಕ್ಷೇತ್ರ ವಿಭಜನೆ ಆಗೋದಕ್ಕಿಂತ ಮೊದಲಿಂದಲೂ ಅಂದರೆ ಸಾವಿರದ ಒಂಬೈನೂರ ಐವತ್ತೆರಡರಿಂದಲೂ ಇದುವರೆಗೆ ಹದಿಮೂರು ಚುನಾವಣೆಗಳಾಗಿವೆ ದಾವಣಗೆರೆನಲ್ಲಿ ಹದಿಮೂರು ಚುನಾವಣೆಗಳಲ್ಲಿ ಒಂಬತ್ತು ಚುನಾವಣೆಗಳಲ್ಲಿ ಕಾಂಗ್ರೆಸ್ ಜಯಭೇರಿ ಸಾಧಿಸಿದರೆ ಒಂದರಲ್ಲಿ ಸಿ ಪಿ ಐ ಗೆದ್ದಿದೆ ಒಂದು ಸರಿ ಪ್ರಜಾ ಸೋಷಲಿಸ್ಟ್ ಪಾರ್ಟಿ ಕೂಡ ಈ ದಾವಣಗೆರೆಯಿಂದ ಗೆದ್ದಿದೆ ಆದರೆ ಎರಡು ಸಾವಿರದ ಎಂಟರಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ಆದ ಬಳಿಕ ಎರಡು ಸಾವಿರದ ಎಂಟರಿಂದ ಇಲ್ಲಿವರೆಗೆ ಇದು ನಾಲ್ಕನೇ ಚುನಾವಣೆ ಚು ಅಂದರೆ ಮೂರು ಚುನಾವಣೆಗಳಾಗಿದೆ ಮೂರರಲ್ಲೂ ಕೂಡ ಗೆದ್ದಿರುವಂಥದ್ದು ಕಾಂಗ್ರೆಸ್ನ ಶಾಮನೂರು ಶಿವಶಂಕರಪ್ಪ ಶಾಮನೂರು ಶಿವಶಂಕರಪ್ಪ ಅವ್ರ ಬಗ್ಗೆ ಹೆಚ್ಚಿಗೆ ಹೇಳಬೇಕಾದಿಲ್ವಲ್ಲ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರು ಆಗಿರುವಂಥವರು ಅತ್ಯಂತ ಪ್ರಭಾವಿ ಕಾಂಗ್ರೆಸ್ನಲ್ಲಿ ಪರ್ಮನೆಂಟ್ ಖಜಾಂಚಿಯಾಗಿದ್ದಂಥ ವ್ಯಕ್ತಿ ಶಾಮನೂರು ಶಿವಶಂಕರಪ್ಪ ಈ ಸಾರಿ ಮತ್ತೆ ತಮಗೆ ಟಿಕೆಟ್ ಬೇಕು ಅಂತ ಹೇಳಿ ತುದಿಗಾಲಲ್ಲಿ ನಿಂತಿದ್ದಾರೆ ಶಾಮನೂರು ಶಿವಶಂಕರಪ್ಪ ಆದರೆ ತೊಂಬತ್ತೆರಡು ವರ್ಷ ವಯಸ್ಸಾಗಿದೆ ಮತ್ತೆ ಎಲೆಕ್ಷನ್ ಆಗುತ್ತಾ ಅಂದರೆ ಅವ್ರಿಗೇನೋ ಹುರುಪಿದೆ ಆದರೆ ಕೊಡಬೇಕಲ್ಲ ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಆಝಲೇಷನ್ ನಡೀತಾ ಇದೆ ಶಾಮ್ನೂರು ಶಿವಶಂಕರಪ್ಪ ಅವ್ರಿಗೆ ಟಿಕೆಟ್ ಕೊಡಬೇಕಾ ಅಥವಾ ಬೇರೆಯವ್ರಿಗೆ ಕೊಡಬೇಕಾ ಅವರ ಸೊಸೆ ಇದ್ದಾರೆ ಡಾಕ್ಟರ್ ಪ್ರಭಾ ಅಂತ ಪ್ರಭಾ ಮಲ್ಲಿಕಾರ್ಜುನ್ ಅವ್ರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಇದರ ಜೊತೆಗೆ ಹಲವಾರು ಜನ ಆಕಾಂಕ್ಷಿಗಳು ಕೂಡ ಇದ್ದಾರೆ ದಾವಣಗೆರೆ ದಕ್ಷಿಣದ ಸ್ಪರ್ಧೆ ಮಾಡೋದಕ್ಕೆ ಕಾಂಗ್ರೆಸ್ನಿಂದ ಬಿ ವೀರಣ್ಣ ಸಾದಿಕ್ ಪೈಲ್ವಾನ್ ಸೈಯದ್ ಸಫಿಯುಲ್ಲಾ ಮಹಮ್ಮದ್ ಇಕ್ಬಾಲ್ ಖಾಲಿದ್ ಅಹಮದ್ ಹೀಗೆ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಸ್ಕ್ರೀನಿಂಗ್ ಕಮಿಟಿ ಮೀಟಿಂಗ್ ನಡೀತಾ ಇದೆ ಬಹುಶಃ ಇನ್ನೊಂದು ಎರಡು ದಿನಗಳ ಒಳಗಾಗಿ ಯಾರಿಗೆ ಟಿಕೆಟ್ ಅನ್ನೋದು ಫೈನಲ್ ಆಗಬಹುದು ಮತ್ತೊಂದು ಕಡೆ ಇದುವರೆಗೆ ಕಾಂಗ್ರೆಸ್ನ ಭದ್ರಕೋಟೆಯಾಗಿ ಈ ಒಂದು ದಾವಣಗೆರೆ ದಕ್ಷಿಣವನ್ನು ತನ್ನ ವಶ ಮಾಡ್ಕೋಬೇಕು ಅಂತೇಳಿ ಬಿ ಜೆ ಪಿ ಕೂಡ ಸುಮ್ಮನೆ ಇಲ್ಲ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದೆ ಇಡೀ ಕ್ಷೇತ್ರದಲ್ಲಿ ಯಥಾಪ್ರಕಾರ ಲಿಂಗಾಯತ ಮತದಾರರು ನಿರ್ಣಾಯಕರಾಗಿದ್ದಾರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿರುವಂಥದ್ದು ಲಿಂಗಾಯತರು ಹಾಗಾಗಿ ಲಿಂಗಾಯತ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸ್ಕೋಬೇಕು ಅಂತೇಳಿ ಬಿ ಜೆ ಪಿ ಪ್ರಯತ್ನ ಮಾಡ್ತಾ ಇದೆ ಬಿ ಜೆ ಪೂ ಕೂಡ ಸಾಕಷ್ಟು ಆಕಾಂಕ್ಷಿಗಳಿದ್ದಾರೆ ಅಜಯ್ ಕುಮಾರ್ ಯಶವಂತರಾವ್ ಜಾಧವ್ ಕಳೆದ ಬಾರಿ ಇವರು ಶಾಮನೂರು ಶಿವಶಂಕರಪ್ಪ ಅವ್ರ ವಿರುದ್ಧ ಸ್ಪರ್ಧೆ ಮಾಡಿ ಸೋತಿದ್ರು ಬಿ ಎಮ್ ಸತೀಶ್ ಶ್ರೀನಿವಾಸ್ ದಾಸಕರಿಯಪ್ಪ ರಾಜನಹಳ್ಳಿ ಶಿವಕುಮಾರ್ ಎಚ್ ಎನ್ ನಾಗರಾಜ್ ಹೀಗೆ ಭಾಳಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಆದರೆ ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ದಾವಣಗೆರೆ ದಕ್ಷಿಣ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಎರಡಕ್ಕೂ ತುಂಬ 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 ಮಹತ್ವದ್ದಾಗಿದೆ ಅದಕ್ಕೆ ನೋಡಿ ಕಾಂಗ್ರೆಸ್ನವರು ಮೊದಲು ಸಿದ್ದರಾಮೋತ್ಸವ ಮಾಡಿದ್ದು ಇದೇ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲೇ ಮತ್ತೊಂದು ಕಡೆ ಬಿ ಜೆ ಪಿಯವರು ತಮ್ಮ ಒಂದು ಸಂಕಲ್ಪ ವಿಜಯ ಸಂಕಲ್ಪ ಯಾತ್ರೆಯನ್ನು ಜೆ ಪಿ ನಡ್ಡಾ ಅವ್ರನ್ನ ಕರೆಸಿ ಉದ್ಘಾಟನೆ ಮಾಡಿಸಿದ್ದು ಶುರು ಮಾಡಿದ್ದು ಒನ್ಸ್ ಅಗೇನ್ ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದಲೇ ಹಾಗಾಗಿ ಈ ಬಾರಿಯಂತೂ ಸಾಕಷ್ಟು ಫೈಟ್ ಆಗುತ್ತೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನಡುವೆ ಅತ್ಯಂತ ತುರುಸಿನ ಸ್ಪರ್ಧೆ ಆಗುತ್ತೆ ಅಂತಲೇ ಎಲ್ಲ ಹೇಳ್ತಾ ಇದ್ದಾರೆ ನೋಡೋಣ ನಮ್ಮಲ್ಲೂ ಕೂಡ ಇವತ್ತು ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನ ಬೆಳಗ್ಗೆಂದ ಸಾಕಷ್ಟು ಒಂದು ವೇಗ ಪಡ್ಕೊಂಡಿದೆ ಜನ ನೋಡಿ ಕಾಲ್ ಮಾಡ್ತಾ ಇದ್ದಾರೆ ನಮ್ಮ ಯಾವ ಒಂದು ಫೋನ್ಗಳು ಕೂಡ ಒಂದಕ್ಕೂ ಕೂಡ ಬಿಡುವಿಲ್ಲ ನಿರಂತರವಾಗಿ ಕರೆ ಬರ್ತಲೇ ಇದೆ ಪ್ರತಿಯೊಂದು ಬರ್ತಿರುವಂಥ ಕರೆ ಇಲ್ಲ ಬಿ ಜೆ ಪಿ ಇರುತ್ತೆ ಇಲ್ಲ ಕಾಂಗ್ರೆಸ್ ಪರವಾಗಿ ಬರ್ತಾ ಇದೆ ನೋಡೋಣ ಹನ್ನೆರಡೂವರೆವರೆಗೂ ಟೈಮ್ ಇದೆ ಮಧ್ಯಾಹ್ನ ಹನ್ನೆರಡುವರೆ ಹೊತ್ತಿಗೆ ಯಾವ ಪಾರ್ಟಿಯ ಪರವಾಗಿ ದಾವಣಗೆರೆಯ ಜನ ಬೆಣ್ಣೆ ದೋಸೆ ತಿನ್ನಿಸ್ತಾರೋ ಅಥವಾ ಮಂಡಕ್ಕಿ ತಿನ್ನಿಸ್ತಾರೋ ಯಾರನ್ನ ಗೆಲ್ಲಿಸ್ತಾರೋ ಯಾರನ್ನ ಸೋಲಿಸ್ತಾರೋ ನಾವು ನೋಡೋಣ ಹನ್ನೆರಡೂವರೆವರೆಗೂ ಸಮಯಾವಕಾಶ ಇದೆ ನೀವು ಕೂಡ ಕಾಲ್ ಮಾಡಿ ವೋಟ್ ಮಾಡಿ ನಿಮ್ಮ ಆಯ್ಕೆ ಅಭ್ಯರ್ಥಿ ಯಾರಾಗಿರಬೇಕು ಅನ್ನೋದನ್ನು ನಮಗೂ ಕೂಡ ತಿಳಿಸಿ ನೋಡೋಣ ನಂತರ ಒಂದು ಗಂಟೆಗೆ ಫಲಿತಾಂಶ ಪ್ರಕಟ ಕೂಡ ಆಗುತ್ತೆ ಪ್ರಣೋದ್